ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೆ ಮತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮೂಲವ್ಯಾಧಿ ಅಥವಾ ಪೈಲ್ಸ್ ತುಂಬ ಜನರನ್ನು ಕಾಡ್ತಾ ಇರುತ್ತೆ. ತುಂಬಾ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಇರಬಹುದು ಅಥವಾ ತುಂಬ ಬಾಡಿಯಲ್ಲಿ ಹೀಟ್ ಆದರೆ, ಇನ್ನು ಕೆಲವೊಂದು ನಮ್ಮ ಫುಡ್ ಚೇಂಜಸ್ಸಿಂದ, ಫುಡ್ಡಲ್ಲಿ ಆಗುವಂತಹ ಚೇಂಜಸ್ಸಿಂದ ಕೂಡ ಆಗುತ್ತೆ. ಸೊ ಅದಕ್ಕೆ ಇವತ್ತೊಂದು ಸಿಂಪಲ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ತುಂಬಾ ಇಫೆಕ್ಟಿವ್ ಕೂಡ ಹೌದು ಈ ಮನೆಮದ್ದು. ಯಾವ ಮನೆಮದ್ದು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಮನೆಮದ್ದು ಮಾಡೋದಕ್ಕೆ ಎಳ್ನೀರು ಬೇಕಾಗುತ್ತೆ. ನಾನು ಫುಲ್ ಎಳ್ನೀರನ್ನು ಹಾಗೆ ತೊಗೊಂಬಂದಿದ್ದೀನಿ. ತುಂಬ ಎಳೆಯದಾಗಿದ್ದರೆ ತುಂಬಾ ಒಳ್ಳೆಯದು, ತಿಳಿ ಗಂಜಿ ಅಥವಾ ಬರೀ ನೀರಿದ್ದರೆ ಕೂಡ ಒಳ್ಳೆಯದು, ತುಂಬ ಬೆಳೆದಿರೋದು ಅಷ್ಟೊಂದು ಒಳ್ಳೆಯದಲ್ಲ. ಇದನ್ನು ಇವಾಗ ನಾವಿಲ್ಲಿ ತೂತ್ ಮಾಡ್ಕೊಳ್ಬೇಕು. ನಾರ್ಮಲಾಗಿ ಎಳ್ನೀರು ಕುಡಿಯೋಕ್ಕೆ ಯಾವ ಥರ ಮಾಡ್ತೀವಿ ಆ ಥರ. ಇದನ್ನು ಹೀಗೇ ಇಟ್ಕೊಳ್ಬೇಕು, ಬಿಸಾಕಬಾರ್ದು. ಇದನ್ನು ನಾವು ನೀರು ತೆಗಿಬಾರ್ದು. ಯಾವುದಾದ್ರೂ ಅಡಿಗಡೆ ಯಾವುದಾದ್ರು ಒಂದು ಪಾತ್ರೆ ಇಟ್ಟು ಈ ಥರ ಇಟ್ಕೊಳ್ಬೇಕು ಫಸ್ಟಿಗೆ. ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಬೇಕು. ನೀವು ನಿಧಾನಕ್ಕೆ ಕೈಯಿಂದನೇ ಬೇಕಂದರೂ ಹಾಕ್ಕೊಳ್ಬಹುದು. ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜೀರಿಗೆ ಇದೆಯಲ್ಲ, ತುಂಬಾ ಹೆಲ್ತ್ಗೆ ಒಳ್ಳೆಯದು. ಎಸ್ಪೆಷಲಿ ಜೀರ್ಣದ ಸಂಬಂಧಿ ಯಾವುದಾದ್ರೂ ಸಮಸ್ಯೆ ಇದ್ದರೆ, ಆಗ ಏನೇ ಮೋಷನ್ ಹೋಗೋಕ್ಕೆ ಅಥವಾ ಅದಕ್ಕೆ ಸಂಬಂಧಿಸಿದಂಥ ಯಾವುದಾದ್ರೂ ಸಮಸ್ಯೆ ಇದ್ದರೆ ಅದಕ್ಕೆ ಒಳ್ಳೆಯದು. ಹಾಗೆಯೇ ಎಳ್ನೀರು ಕೂಡ ದೇಹಕ್ಕೆ ತುಂಬ ತಂಪು ಕೂಡ ಹೌದು. ಜೀರ್ಣ ಸಂಬಂಧಿ ಸಮಸ್ಯೆಗಳಿಗೂ ಒಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು. ಸೊ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಈ ಪೀಸ್ ತೆಗೆದಿಟ್ಕೊಂಡಿದ್ವಿ ಅಲ್ಲ ಓಪನ್ ಮಾಡಿದಾಗ, ಅದನ್ನು ಯಾವ ರೀತಿ ಓಪನ್ ಮಾಡಿದ್ವು ಅದೇ ಥರ ಮುಚ್ಚಿ ಇಡಬೇಕು. ಇದು ಕರೆಕ್ಟಾಗಿ ನೆನಿಬೇಕು, ಅಂದರೆ ರಾತ್ರಿ ನೆನೆಸಿ ಇಡಬೇಕು. ಬೆಳಿಗ್ಗೆ ಏಳೋ ತನಕ ಈ ಜೀರಿಗೆ ಎಳ್ನೀರಲ್ಲಿ ಕರೆಕ್ಟಾಗಿ ನೆನಿಬೇಕು. ಸೊ ಈ ಜೀರಿಗೆ ಮತ್ತು ಅದರಲ್ಲಿ ಏನು ಒಗರು ಅಂಶ ಇರುತ್ತಲ್ಲ, ಎಳ್ನೀರು ಸೈಡಲ್ಲಿ ಎಲ್ಲ ಒಳಗಡೆ ಒಗರು ಅಂಶ ಇರುತ್ತಲ್ಲ, ಅದು ಜೀರ್ಣಕ್ಕೆ ತುಂಬಾ ಒಳ್ಳೆಯದು. ಮೋಷನ್ ಹೋಗೋದು ಕಷ್ಟ ಎಲ್ಲ ಆಗ್ತಾ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಓವರ್ ನೈಟ್ ಇದೇ ಥರ ನೆನೆಯೋಕ್ಕೆ ಬಿಡಬೇಕು. ಇದಕ್ಕೆ ಮೇಲ್ಗಡೆಯಿಂದ ಒಂದು ಬೌಲ್ ಅಥವಾ ಒಂದು ಲೋಟನ ಈ ಥರ ಮುಚ್ಚಿ ಇಡಬೇಕು. ಅದು ಕರೆಕ್ಟಾಗಿ ಮುಚ್ಚಿಲ್ಲ ಆದರೆ ಫಸ್ಟಿಗೆ ಈ ಥರ ಮುಚ್ಚಿ ಇಟ್ಬಿಡಬೇಕು ನೈಟ್. ಮೂಲವ್ಯಾಧಿ ಇರೋರಿಗೆ ಈ ಥರ ಒಂದು ಮೆಡಿಸಿನ್ ಮಾಡ್ಕೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ. ಜೀರಿಗೆ ಬೆಳಿಗ್ಗೆ ತನಕ ನೆನೆದಿರಬೇಕು. ಇದು ಕರೆಕ್ಟಾಗಿ ನೆನೆದಿರುತ್ತೆ ಎಳ್ನೀರಲ್ಲಿ. ಇದನ್ನು ಇವಾಗ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಳ್ನೀರದ ಕಲರ್ ಕೂಡ ಚೇಂಜ್ ಆಗಿರುತ್ತೆ. ಅದರಲ್ಲಿರುವಂತಹ ಒಗರು ಹಾಗೆ ಜೀರಿಗೆ ಅಂಶ ಎಲ್ಲ ಕೂಡ ಇಟ್ಕೊಂಡಿರುತ್ತೆ. ಇದನ್ನು ಇವಾಗ ಸೋಸ್ಕೊಳ್ತಾ ಇದ್ದೀನಿ. ನೀವು ಇಷ್ಟ ಇದ್ದರೆ ಆ ಜೀರಿಗೆನ ಕೂಡ ಅಗೆದು ನುಂಗಬಹುದು, ತುಂಬಾ ಒಳ್ಳೆಯದು. ಇಲ್ಲ ಆದರೆ ಈ ನೀರನ್ನು ಕುಡಿಬಹುದು. ರೆಗ್ಯುಲರ್ ಆಗಿ ಮಾಡಬೇಕು ಈ ಥರ. ತುಂಬ ಪೈಲ್ಸ್ ನೋವೆಲ್ಲ ಇದ್ದರೆ, ಬ್ಲಡ್ ಹೋಗ್ತಾ ಇದ್ದರೆ ತುಂಬ, ಹಾಗೆಯೇ ತುಂಬ ಜಾಸ್ತಿ ಎಲ್ಲ ಆಗಿದ್ದರೆ ನಾವು ಸ್ವಲ್ಪ ಜಾಸ್ತಿ ದಿನನೇ ಮಾಡಬೇಕಾಗತ್ತೆ. ಮಿನಿಮಮ್ ಅಂದರೂ ಒಂದು 3-4 ವೀಕ್ಸ್ ಮಾಡಬೇಕಾಗತ್ತೆ, ಅಂದರೆ ಅಪ್ ಟು 1 ಮಂತ್ ತನಕ ಮಾಡಬೇಕಾಗತ್ತೆ. ಈ ಥರ ಪ್ರತಿದಿನ ರಾತ್ರಿ ನೆನೆಸಿ ಇಟ್ಟು ಬೆಳಿಗ್ಗೆ ಎದ್ದು ಈ ನೀರನ್ನು ಕುಡಿಬೇಕು. ಪೈಲ್ಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಹೇಳಿರುವಂತಹ ಸಿಂಪಲ್ ಮನೆಮದ್ದು ನಿಮಗೆ ಇಷ್ಟ ಆಗಿದ್ದರೆ ಮನೆಮದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.